ವಾಸ್ತು ಎಲ್ಲರಿಗೂ ನಮಸ್ಕಾರ. ನನ್ನ ನೇಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೇಜ್. ಮ್ಯಾಚ್ ಆದ್ಮೇಲೆ ಈ ಒಂದು ರೇರ್ ಸೀನ್ಸ್ ನಿಮಗೆ ನೋಡೋಕ್ಕೆ ಸಿಕ್ಕಿರುತ್ತೆ. ರೋಹಿತ್ ಶರ್ಮಾ ಅವರು ಅಳ್ತಾ ಇರುವಂಥ ಸೀನು, ಡಗೌಟಲ್ಲಿ ಕೂತ್ಕೊಂಡು ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಏನಕ್ಕೆ ಗುರು ಅಳಬೇಕು, ಏನಾದರೂ ಕ್ಲೋಸ್ ಮ್ಯಾಚಲ್ಲಿ ಸೋತಿದ್ದಾರಾ, ಏನಾದರೂ 2015 ಸೌತ್ ಆಫ್ರಿಕಾ ಸೋತಿಲ್ಲ ಅಂಥ ಕ್ಲೋಸ್ ಮ್ಯಾಚಲ್ಲಿರೋ ಸೆಮಿಫೈನಲ್ನ ಸೋತಿದ್ದಾರಾ, ಇವರು ಅಳದಿಗೆ ಕೂತ್ಕೊಂಡು ಏನಿಲ್ಲ ತಾನೆ, ಕರೆಕ್ಟಾಗಿ ಸೋತಿದ್ದಾರೆ, ಹ್ಯೂಜ್ ಮಾರ್ಜಿನ್ ಸೋತಿದ್ದಾರೆ ತಾನೆ, ಅಳದಿಗಿಳದೆಲ್ಲ ಏನಿಲ್ಲ, ಕನ್ವಿನ್ಸಿಂಗ್ ವಿಕ್ಟ್ರಿ ಅದು ಅಂತ ಹೇಳ್ಬೋದು. ಬಟ್ ಆದ್ರೂ ಆ ಒಂದು ಫೀಲ್ಸ್ ಎಮೋಷನ್ಸ್ ಎಲ್ಲ ತೋರಿಸ್ಕೊಂಡಿದ್ರೆ ಅಷ್ಟೇ ರೋಹಿತ್ ಶರ್ಮಾ ಅವರು, ಯಾಕಂದ್ರೆ ಕ್ಯಾಪ್ಟನ್ಸಿನ ಸಿಕ್ಕಾಪಟ್ಟೆ ನಂಬಿ BCCI ಅವರು ಇವ್ರಿಗೆ ಕೊಟ್ಟಿದ್ರು, ಸೊ ಅದನ್ನ ಉಳಿಸ್ಕೊಳಕ್ ಆಗಲಿಲ್ಲ ಅಂತ ಆ ಒಂದು ಎಮೋಷನ್ಸ್ನೆಲ್ಲ ಈಚೆ ಕಡೆ ಹಾಕಿದ್ರೆ. ಪ್ರಾಬಬ್ಲಿ ಲಾಸ್ಟ್ ವರ್ಲ್ಡ್ ಕಪ್ ಅಂತ ನಾನೇನು ಹೇಳೋದಿಲ್ಲ, ಅಂದರೆ ಲಾಸ್ಟ್ ವರ್ಲ್ಡ್ ಕಪ್ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ರು ಅಂತ ನಾನೇನು ಹೇಳೋದಿಲ್ಲ. ಸೊ ನೋಡೋಣ BCCI ಅವ್ರು ಏನು ನಿರ್ಧಾರ ಮಾಡ್ತಾರೋ ಮುಂದೆ ಫ್ಯೂಚರಲ್ಲಿ, ಕಾದು ನೋಡಬೇಕು ಅಷ್ಟೇ. ಒಂದು ವರ್ಲ್ಡ್ ಕಪ್ಪು, ಒಂದು ಏಷ್ಯಾ ಕಪ್ಪು, ಇನ್ಫ್ಯಾಕ್ಟ್ ಎರಡು ಏಷ್ಯಾ ಕಪ್ ಒಂದು ಏಷ್ಯಾ ಕಪ್ನು ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ರೀಸೆಂಟಾಗಿ ಏನು ಕ್ಯಾಪ್ಟನ್ಸಿ ಏನು ಮ್ಯಾಟರ್ ಆಗ್ತಿಲ್ಲ ಅಂತ ಅನ್ನಿಸಿದೆ, ಅದ್ರ ಬಗ್ಗೆ ನಿಮಗೆ ನಾಳೆ ವಿಡಿಯೋ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಸೊ ಇವಾಗ ಮೈನ್ ಏನು ಅಂತಂದರೆ ರಿಟೈರ್ಮೆಂಟ್ ರಿಲೇಟೆಡು ಪೋಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಜನ ಮಾತಾಡಿದ್ದಾರೆ, ಪ್ರೆಸ್ ಕಾನ್ಫರೆನ್ಸ್ಲ್ಲೂ ಕೂಡ ಮಾತಾಡಿದ್ದಾರೆ. ರಾಹುಲ್ ದ್ರಾವಿಡ್ ಅವ್ರಿಗೆ ಈ ಒಂದು ಕ್ವಶನ್ ಕೇಳಿದರೆ, ಸೀನಿಯರ್ ಪ್ಲೇಯರ್ಸ್ಗಳ ರಿಟೈರ್ಮೆಂಟು ಏನಾದರೂ ಆಗುತ್ತಾ ನೆಕ್ಸ್ಟ್ ವರ್ಲ್ಡ್ ಕಪ್ಗಿನ ಮುಂಚೆ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಸಿಕ್ಕಾಪಟ್ಟೆ ಟೈಮ್ ಇದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಇವಾಗ ಮಾಡೋಕ್ಕಾಗೋದಿಲ್ಲ, ಈ ಹೀಟ್ ಆಫ್ ದ ಮೂಮೆಂಟಲ್ಲಿ ಏನಾದರೂ ಹೇಳಿಬಿಟ್ರೆ ತಪ್ಪಾಗುತ್ತೆ ಅಂತ ರಾಹುಲ್ ದ್ರಾವಿಡ್ ಅವ್ರು ಏನೂ ಕೂಡ ಹೇಳಿಲ್ಲ. ಸೊ ಯಾರು ಕೂಡ ಏನು ರಿಟೈರ್ಮೆಂಟ್ ಆಗೋದಿಲ್ಲ, ಅಂದರೆ ರಿಟೈರ್ಮೆಂಟ್ ಆಗೋದಿಲ್ಲ ಅಂತ ಹೇಳಿಲ್ಲ. ಸೊ ಈ ಟೈಮ್ ಕರೆಕ್ಟ್ ಆದ ರಿಟೈರ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಅಂತ ಮೆನ್ಷನ್ ಮಾಡಿದರೆ. ಸುನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸುಮಾರು ಜನ ಓಲ್ಡ್ ಕ್ರಿಕೆಟರ್ಸ್ ಯಾರ್ಯಾರಿದ್ದಾರೆ ಇವಾಗ ಇಂಡಿಯನ್ ಟೀಮಲ್ಲಿ, ಅವರ ರಿಟೈರ್ಮೆಂಟ್ನ ನಾವು ನೋಡಬಹುದು ಈ ಒಂದು ವರ್ಲ್ಡ್ ಕಪ್ ಆದಮೇಲೆ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಯಂಗ್ಸ್ಟರ್ಸು ಇವ್ರಿಗಿನ ಚೆನ್ನಾಗಿ ಪರ್ಫಾರ್ಮ್ ಮಾಡೋರು ಇಂಡಿಯಾದಲ್ಲಿ ಇದ್ದಾರೆ, ಸೊ ಆದ್ದರಿಂದ ಹಳೆ ಕ್ರಿಕೆಟರ್ಸ್ಗಳು ರಿಟೈರ್ಮೆಂಟ್ನ ತೊಗೊಂಡ್ರೆ ಒಳ್ಳೆಯದು ಅಂತ ಸುನಿಲ್ ಗವಾಸ್ಕರ್ ಅವರು ಮೆನ್ಷನ್ ಮಾಡಿದ್ದಾರೆ. ಪ್ರಿಸೈಸ್ ಆಗಿ ಯಾರ ಹೆಸರನ್ನು ಕೂಡ ಹೇಳಿಲ್ಲ, ಅಂದರೆ ಸುಮಾರು ರಿಟೈರ್ಮೆಂಟ್ಸ್ಗಳಂತೂ ನಾವು ನೋಡ್ಬೋದು ನಿಮಗೆ ಈ ವರ್ಲ್ಡ್ ಕಪ್ ಆಗಿ ಆದಮೇಲೆ. ನಾನು ನಿಮಗೆ ನಾಳೆ ವಿಡಿಯೋ ಮಾಡೋಕ್ಕೆ ನೋಡ್ತೀನಿ ಯಾರ ರಿಟೈರ್ಮೆಂಟ್ನ ತೊಗೊಬೋದು ಅಂತ. ಪ್ರಾಬಬ್ಲಿ ಇವಾಗ ಇರೋವಂಥವರಲ್ಲಿ ಯಾರ ರಿಟೈರ್ಮೆಂಟ್ನ ತೊಗೊಬೋದು ಅಂತ ಅನ್ನಿಸ್ತದೆ ಅಂತ ನೋಡೋಣ. ಒಟ್ಟಲ್ಲಿ ರಿಟೈರ್ಮೆಂಟ್ ಅಂತೂ ಆಗುತ್ತೆ, ಸುಮಾರು ಜನ ಅಂತೂ ರಿಟೈರ್ಮೆಂಟ್ ಆಗ್ತಾರೆ. ಕಾದು ನೋಡೋಣ ಗುರು, ಒಂಥರ ಹೊಸ ಮುಖಗಳು ಬರಬೇಕು ಅಂತ ನಮಗೂ ಕೂಡ ಅನ್ನಿಸ್ತದೆ. ಯಾಕೆಂತಂದರೆ ಎಷ್ಟು ವರ್ಷದಿಂದ ಗುರು ನಾವು ಸೆಮಿಫೈನಲ್ ಹೋಗಿ ಹೊಡ್ಸ್ಕೊಂಬರೋದು, ಸೆಮಿಫೈನಲ್ಗೆ ಹೋಗ್ಬಿಟ್ಟು ಹೊಡ್ಸ್ಕೊಂಬರೋದು, ಒಂಥರ ICC ಟ್ರೋಫೀಸ್ಗಳಲ್ಲಿ ಇದೊಂಥರ ಮೋಸ್ಟ್ ಕಾಮನ್ ಆಗೋಗ್ಬಿಟ್ಟಿದೆ ನಮಗೆ ಸೆಮಿಫೈನಲ್ ಹೋಗ್ಬಿಟ್ಟು ಹೊಡ್ಸ್ಕೊಂಬರೋದು. ಸೊ ಸಿಕ್ಕಾಪಟ್ಟೆ ಒಂಥರ ಡಿಸಪಾಯಿಂಟ್ ಅಂತೂ ಇಂಡಿಯನ್ಸ್ ಆಗಿದ್ದೀವಿ ಈ ಒಂದು ಪರ್ಫಾರ್ಮೆನ್ಸ್ನ ಇಂಡಿಯನ್ ಟೀಮಿಂದ ನೋಡಿ ನೋಡಿ ನೋಡಿ. ಸುಮಾರು ಫ್ಯಾಕ್ಟರ್ಸ್ಗಳ ಬಗ್ಗೆ ಡಿಸ್ಕಸ್ ಅಂತೂ ಆಗಿದೆ ಗುರು. ಪೋಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ಮಾತಾಡಿದರೆ ಸೋಲೋದಕ್ಕೆ ಏನು ಕಾರಣ ಅಂತ ಕೇಳಿದಾಗ, ಬ್ಯಾಟಿಂಗಲ್ಲಿ ಡೀಸೆಂಟಾಗಿ ಕಾಂಟ್ರಿಬ್ಯೂಟ್ ಮಾಡಿದರೆ ನಮ್ಮ ಬ್ಯಾಟಿಂಗ್ ಚೆನ್ನಾಗೇ ಇತ್ತು ಒಂದು ರೇಂಜಿಗೆ ಕಾಂಟ್ರಿಬ್ಯೂಟ್, ಬಟ್ ನಾವು ಅದನ್ನು ಬ್ಯಾಟಿಂಗ್ ಒಂಥರ ಹೆವಿ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಆದ್ರೂ ನಮ್ಮ ಬೌಲರ್ಸ್ಗಳಿಂದ ಏನೇನು ಎಫರ್ಟ್ ಬರಲಿಲ್ಲ, ಬೌಲರ್ಸ್ಗಳು ಮತ್ತು ಫೀಲ್ಡಿಂಗಲ್ಲಿ ನಾವು ಲ್ಯಾಪ್ಸ್ಗಳನ್ನ ಮಾಡಿದ್ವಿ, ಬೌಲಿಂಗ್ನ ಬ್ಲೇಮ್ ಮಾಡಿದರೆ ಡೈರೆಕ್ಟಾಗಿ ಫುಲ್ಲು ಬೌಲಿಂಗ್ ಡಿಪಾರ್ಟ್ಮೆಂಟ್ನ ಬ್ಲೇಮ್ ಮಾಡಿಬಿಟ್ಟರೆ ರೋಹಿತ್ ಶರ್ಮಾ ಅವರು. ಬೌಲಿಂಗಿಂದ ನಮಗೇನು ಯೂಸ್ ಆಗಲಿಲ್ಲ, ಬೌಲಿಂಗಲ್ಲಿ ವಿಕೆಟ್ಸ್ಗಳು ಬಂದಿತ್ತು ಅಂದರೆ ಪ್ರೆಷರ್ ಇಡ್ಬೋದಾಗಿತ್ತು. ಈ ಒಂದು ವಿಕೆಟು ಅಂದರೆ ಈ ಒಂದು ಪಿಚ್ಚು 16 ಓವರಲ್ಲಿ ಇಷ್ಟು ಸ್ಕೋರ್ನ ಹೊಡೆಯುವಂಥ ಪಿಚ್ಚಲ್ಲ, ಸೊ ಬೌಲಿಂಗಲ್ಲಿ ವಿಕೆಟ್ಸ್ ಬರ್ದಿಲ್ಲದೆ ಇರೋ ಕಾರಣದಿಂದ ಇವರು ಇಷ್ಟು ದಾಳಿ ಮಾಡಿಬಿಟ್ಟು ಹೊಡೆದು ಮುಗಿಸಿದ್ರು ಅಂತ ಹೇಳಿದ್ದಾರೆ. ಬಟ್ ಬ್ಯಾಟಿಂಗಲ್ಲೇನು ಅಪಾರ ಹೊಡೆದ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡಿಲ್ಲ. ಬಟ್ ಆದ್ರೂ ಬ್ಯಾಟಿಂಗು ಕೂಡ ಡಿಫೆಕ್ಟ್ ಇದ್ದೇ ಇತ್ತು, ಇವತ್ತಿನ ಹೊಡಿಬೇಕಾಯಿತು ಅಡಿಲೆಡ್ ಅಂತ ಸ್ಟೇಡಿಯಮಲ್ಲಿ 180 ಪ್ಲಸ್ ಅಂತೂ ಹೊಡಿಲೇಬೇಕು. ಸೊ ಸಪೋರ್ಟ್ ಮಾಡ್ಕೊಳೋದಕ್ಕಾಗೋದಿಲ್ಲ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಲ್ಯಾಪ್ಸ್ ಅಂತೂ ಆಬ್ವಿಯಸ್ಲಿ ಇವತ್ತು ಇದ್ದೇ ಇತ್ತು. ಹೌದು, ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಸ್ವಲ್ಪ ಪ್ಲೇಯರ್ಸ್ಗಳು ಸ್ವಲ್ಪ ಪ್ಲೇಯರ್ಸ್ ಎಲ್ಲ ಹಾರ್ದಿಕ್ ಪಾಂಡೆ ಒಬ್ಬರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಅದನ್ನ ಬಿಟ್ಟು ನೋಡ್ತಂದ್ರೆ ಯಾರಿಂದ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ತೃಪ್ತಿ ಆಗೋ ಥರ ಪರ್ಫಾರ್ಮೆನ್ಸ್ ಯಾರಿಂದ ಕೂಡ ಬಂದಿಲ್ಲ. ಸೊ ಬಟ್ಲರ್ ಅವರು ಪೋಸ್ಟ್ ಮ್ಯಾಚಲ್ಲಿ ಹೇಳಿದರೆ, ಪಾರ್ಟಿ ಸ್ಪಾಯ್ಲ್ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ತಾನೆ, ಪಾರ್ಟಿ ಸ್ಪಾಯ್ಲ್ ಮಾಡಿದ್ವಿ, ಇಂಡಿಯಾ ವರ್ಸಸ್ ಪಾಕಿಸ್ತಾನಕ್ಕೆ ಬಿಡೋಲ್ಲ ಅಂತ ಹೇಳಿದ್ವಿ ತಾನೆ ಅಂತ ನಿಮಗೆ ನಾನು ಒಂದು ಸ್ವಲ್ಪ ವೀಡಿಯೋಗಳ ಹಿಂದೆ ಟಾಪ್ 5 ಹೇಳಿದ್ದೆ. ಬಟ್ಲರ್ ಅವರು ಸ್ಪಾಯ್ಲ್ ಮಾಡಿದ್ದೀನಿ ಅಂತ ಹೇಳಿದರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದೆ. ಸೊ ಅದನ್ನು ಮಾತಿಗೆ ತಕ್ಕಂಗೆ ನಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಗುರು. ಒಂಥರ ರೋಹಿತ್ ಶರ್ಮಾ ಅವರು ಅಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಅಂತೂ ಆಗಿದ್ದಾರೆ, ಫ್ರಸ್ಟ್ರೇಟ್ ಅಂತೂ ಆಗಿದ್ದಾರೆ. ಅಂದರೆ ಅವರಿಂದನೇ ರನ್ಸ್ ಬಂದಿಲ್ಲ, ಒಪ್ಕೊಳ್ಳೇಬೇಕಾಗಿರೋಂಥ ಮ್ಯಾಟ್ರ್ ಅವರೇ ರನ್ಸ್ ಹೊಡೆದಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಆ್ಯಸ್ ಎ ಕ್ಯಾಪ್ಟನ್ಸ್ ನಾಕ್ ಬರಬೇಕಾಗಿರುತ್ತೆ ಕ್ರೂಷಿಯಲ್ ಮೂಮೆಂಟಲ್ಲಿ, ಬಟ್ ಯಾವುದೇ ಮ್ಯಾಚಲ್ಲೂ ಕೂಡ ಅಷ್ಟೊಂದು ಕ್ರೂಷಿಯಲ್ ನಾಕ್ನ ಆಡಿಲ್ಲ ಅವರು. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಫೀಲ್ ಇದ್ದೇ ಇರುತ್ತೆ. ಸೊ ಯೋಚನೆ ಅಂತೂ ಇದ್ದಿದ್ದಾನೆ, ಎಲ್ಲ ರಿಟೈರ್ಮೆಂಟ್ ರಿಲೇಟೆಡ್ ಅದು ಇದು ಎಲ್ಲ ಮ್ಯಾಟ್ರ್ಗಳೆಲ್ಲ ಬಂದಿದೆ. ಎಕ್ಸ್ಪೆಷಲಿ ಏನಕ್ಕೆ ಅಂದರೆ ಸ್ಪೆಷಲಿ ಈ ಒಂದು ಪ್ಯಾಚ್ ಇದೆಯಲ್ಲ ನಮ್ಮದು, ಒಂದು ಲಾಸ್ಟ್ ಒಂದು 10 ವರ್ಷದಲ್ಲಿರೋ ಪ್ಯಾಚು, ಯಾಕಂದರೆ ಸೆಮಿಫೈನಲ್ಗೆ ಹೋಗ್ಬಿಟ್ಟು ಸೋಲ್ತಾ ಇದ್ದೀವಿ, ಫೈನಲ್ಗೆ ಹೋಗ್ಬಿಟ್ಟು ಸೋಲ್ತಾ ಇದ್ದೀವಿ. ಸೊ ಇದೆಲ್ಲ ನೋಡಿದು ಅಂತಂದರೆ ಏನೋ ಆಗ್ತಾ ಇದೆ, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ, ಆ ಥರ ಆಗ್ತಾ ಇದೆ ಅಲ್ಲಿ ಒಟ್ಟಿನಲ್ಲಿ. ಸೊ ಅದೇ ಇವಾಗ ರಿಟೈರ್ಮೆಂಟ್ ರಿಲೇಟೆಡ್ ಅದು ಇದು ಎಲ್ಲ ಸ್ವಲ್ಪ ಪ್ರೆಸ್ ಕಾನ್ಫರೆನ್ಸಲ್ಲಿ ಎಲ್ಲ ಬೇಜಾ ಅನ್ನೋ ಸುದ್ದಿಗಳು ಬಂದಿರೋದ್ರಿಂದ ಕಾದು ನೋಡಬೇಕು ಅಷ್ಟೇ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಂತೂ ಇದ್ದಾರೆ ರೋಹಿತ್ ಶರ್ಮಾ ಅವರು.
ಅವ್ನ ಮುಖ ನೋಡಿದ್ರೆ ಅಂತಂದ್ರೆ ಗೊತ್ತಾಗುತ್ತೆ. ಸೊ ವರಿ ಮಾಡೋವಂಥದ್ದೆಲ್ಲ ಏನೂ ಇಲ್ಲ. ಯಾಕೆ ಅಂತಂದರೆ ಅಂದರೆ ವರಿ ಮಾಡೋದೇನು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಳೋದು. ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ಮ್ಯಾಚ್ ನೋಡಿದ್ವಿ ಅಂದರೆ ಏನು ಫುಲ್ ಇಂಟೆನ್ಸ್ ಆಗಿತ್ತು ಮ್ಯಾಚು, ಒಂದು ರನ್ ಎರಡು ರನ್ನಿಂದ ಸೋತಿದ್ವಿ, ಆ ಥರ ಎಲ್ಲ ಏನೂ ಇಲ್ಲ. ಫುಲ್ಲು ಅಳೋದು ಗೆಳೋದು ಎಲ್ಲ ಏನು ಮಾಡೋವಂಥ ಅಗತ್ಯತೆ ಇಲ್ಲ ಅಂತ ಅನಿಸುತ್ತೆ. ಕನ್ವಿನ್ಸಿಂಗ್ ಆಗಿನೇ ಸೋತಿದ್ದಾರೆ. ಸೊ ಇನ್ನೇನು ಹೇಳ್ತೀರಾ ಈ ಮ್ಯಾಚ್ ಬಗ್ಗೆ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅಷ್ಟೇ, ಸಿಗೋಣ, ಬಾಯ್.